ರೋಚಕ ಪಂದ್ಯದಲ್ಲಿ ಗೆದ್ದು ಆರ್ಸಿಬಿ ಪ್ಲೇ ಆಫ್ಗೆ ಪ್ರವೇಶಿಸಿದೆ. ನಿನ್ನೆ ನಡೆದಂತಹ ರಣ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ರುದ್ರ ತಾಂಡವಕ್ಕೆ ದಿಕ್ಕಾಪಾಲಾಗಿ ಓಡಿದ ಯೆಲ್ಲೋ ಆರ್ಮಿ. 27 ರನ್ಗಳಿಂದ ಗೆದ್ದು ಪ್ಲೇ ಆಫ್ಗೆ ನುಗ್ಗಿದ ಕೆಜಿಎಫ್ ಪಡೆ ರಣರೋಚಕ ಹಣಾಹಣಿಯಲ್ಲಿ ಸೋತು ಸಿಎಸ್ಕೆ ಹೊರಬಿತ್ತು. ಐಪಿಎಲ್ನ 17ನೇ ಆವೃತ್ತಿ ಪ್ಲೇ ಆಫ್ ರೇಸ್ನಿಂದ ಹೊರಬಿತ್ತು ಸಿಎಸ್ಕೆ. ಎಸ್, ನಿನ್ನೆ ನಿಜಕ್ಕೂ ಕೂಡ ರಣರೋಚಕ ಪಂದ್ಯ ನಡೀತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆದಂತಹ ಈ ಹಣಾಹಣಿಯಲ್ಲಿ ಬರೋಬ್ಬರಿ 27 ರನ್ಗಳಿಂದ ಗೆದ್ದು ಪ್ಲೇ ಆಫ್ಗೆ ಪ್ರವೇಶಿಸಿದೆ ಆರ್ಸಿಬಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಕ್ಯಾಪ್ಟನ್ ಡುಪ್ಲೆಸಿಸ್ ಭರ್ಜರಿ ಅರ್ಧಶತಕವನ್ನು ಬಾರಿಸಿದ್ರು. ಹಾಗೆ ಚೆನ್ನೈಗೆ 219 ರನ್ಗಳ ಬಿಗ್ ಟಾರ್ಗೆಟ್ ಅನ್ನು ಕೊಟ್ಟರು. ಕೊಹ್ಲಿ 47 ರನ್ ಬಾರಿಸಿದ್ರೆ ಇತ್ತ 54 ರನ್ ಬಾರಿಸಿದ್ರು ಡುಪ್ಲೆಸಿಸ್. ಇನ್ನು ರಜತ್ 41 ರನ್ ಬಾರಿಸಿದ್ರೆ ಗ್ರೀನ್ 38, ಹಾಗೆ ಕಾರ್ತಿಕ 14. ಒಟ್ಟಾರೆ ಭರ್ಜರಿ ಬ್ಯಾಟಿಂಗ್ ಮೂಲಕ ಆರ್ಸಿಬಿ ನಿನ್ನೆ ಗೆದ್ದು ಬೀಗಿದೆ. ಈ ಮೂಲಕ ಪ್ಲೇ ಆಫ್ಗೆ ಪ್ರವೇಶ ಆಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಿ ತೋರಿಸಿದೆ ಅಂತಲೇ ಹೇಳಬಹುದು. ಪ್ಲೇ ಆಫ್ ಪ್ರವೇಶಿಸೋದೇ ಅನುಮಾನ ಅಂತ ಹೇಳಲಾಗ್ತಾ ಇದ್ದಂತಹ ತಂಡ ಈಗ ಅಗ್ರ 4 ಸ್ಥಾನವನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಹಾಗೂ ಪ್ಲೇ ಆಫ್ ಡಿಸೈಡರ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 27 ರನ್ಗಳಿಂದ ಮಣಿಸಿ ಆರ್ಸಿಬಿ 9ನೇ ಬಾರಿಗೆ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಅಂದರೆ ನಿಜಕ್ಕೂ ಕೂಡ ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಈಗ ಎಲ್ಲ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಬಾಟಮಲ್ಲಿದ್ದಂತಹ ಆರ್ಸಿಬಿ ತಂಡ ಈಗ ದಿಢೀರಂತ ಪ್ಲೇ ಆಫ್ ಪ್ರವೇಶ ಮಾಡಿದೆ ಅಂದರೆ ನಿಜಕ್ಕೂ ಕೂಡ ಇದು ಅಚ್ಚರಿ ಪಡುವಂತಹ ವಿಚಾರ ಅಂತಲೇ ಹೇಳಬಹುದು. ಪ್ಲೇ ಆಫ್ಗೆ ಎಂಟ್ರಿ ಕೊಡಲ್ಲ ಅಂತ ಹೇಳ್ತಾ ಇದ್ದಂತಹ ತಂಡ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಆರಂಭಿಕ 8 ಪಂದ್ಯಗಳಲ್ಲಿ 7 ಸೋಲು ಕಂಡಿದ್ದಂತಹ ಬೆಂಗಳೂರು ತಂಡ ಈಗ ಸತತ 7 ಗೆಲುವುಗಳೊಂದಿಗೆ ಅಗ್ರ 4 ಸ್ಥಾನವನ್ನು ಪಡೆದುಕೊಂಡಿದೆ. ರೋಚಕ ಹಣಾಹಣಿಯಲ್ಲಿ ಸಿಎಸ್ಕೆ ತಂಡವನ್ನು 18 ರನ್ಗಳಿಂದ ಸೋಲಿಸಬೇಕಾಗಿತ್ತು. ಅದಕ್ಕಾಗಿ ಆರ್ಸಿಬಿ 218 ರನ್ಗಳನ್ನು ಗಳಿಸಿತ್ತು. ಈ ಪೈಕಿ ಎದುರಾಳಿಯನ್ನು 200 ರನ್ ಒಳಗೆ ಕಟ್ಟಿ ಹಾಕಬೇಕಿತ್ತು. ಇನ್ನು ಸಿಎಸ್ಕೆ 210 ರನ್ ಗಳಿಸಿದರೆ ಆರ್ಸಿಬಿ ನಾಕೌಟ್ ಆಗ್ತಾ ಇತ್ತು. ಆದರೆ ಆ ರೀತಿ ಆಗದೇ ಇರೋ ರೀತಿ ಬೌಲರ್ಸ್ಗಳು ನೋಡಿಕೊಂಡ್ರು ನಿನ್ನೆ ಫೀಲ್ಡ್ನಲ್ಲಿ ಅಂತಲೇ ಹೇಳಬಹುದು. ಇನ್ನು ಋತುರಾಜ್ ಪಡೆಯನ್ನು 191 ರನ್ಗಳಿಗೆ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿಯಾದರು. ತವರಿನಲ್ಲಿ ಸಿಎಸ್ಕೆ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತು ರೆಡ್ ಆರ್ಮಿ, ಟೂರ್ನಿಯಿಂದಲೇ ಹೊರಬೀಳುವಂತೆ ಮಾಡ್ತು. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಂತಹ ಈ ನಿರ್ಣಾಯಕ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ಸಿಬಿ ಭರ್ಜರಿ ಬ್ಯಾಟಿಂಗನ್ನೇ ನಡೆಸಿತು. 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 218 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಇನ್ನು ಫಾಫ್ ಡುಪ್ಲೆಸಿಸ್ 54, ವಿರಾಟ್ ಕೊಹ್ಲಿ 47, ರಜತ್ ಪಟಿದಾರ್ 41, ಕ್ಯಾಮರೂನ್ ಗ್ರೀನ್ 38 ರನ್ ಗಳಿಸಿದ್ರು. ಶಾರ್ದೂಲ್ ಠಾಕೂರ್ 2 ವಿಕೆಟ್ ಪಡೆದರು. ಇನ್ನು ಈ ಮೂಲಕ 219 ರನ್ಗಳ ಗುರಿ ಬೆನ್ನಟ್ಟಿದ ಸಿಎಸ್ಕೆ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 191 ರನ್ ಗಳಿಸಿತು. ಇನ್ನು ಯಶ್ ದಯಾಳ್ 2 ವಿಕೆಟ್ ಪಡೆದರು. ರಚಿನ್ ರವೀಂದ್ರ 61 ರನ್ ಗಳಿಸಿದರು. ಒಟ್ಟಾರೆ ಈ ಐತಿಹಾಸಿಕ ಪಂದ್ಯದಲ್ಲಿ, ನಿರ್ಣಾಯಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಪ್ಲೇ ಆಫ್ಗೆ ಪ್ರವೇಶಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.